ಸಿದ್ದರಾಮಯ್ಯಗೆ ಮತ್ತೆ ಈಗ ಕ್ಷೇತ್ರದ ಆಯ್ಕೆ ಗೊಂದಲ ಆಗಿರುವಂಥದ್ದು ಸಿದ್ದರಾಮಯ್ಯವರು ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥದ್ದು ಬಹಳಷ್ಟು ಚರ್ಚೆ ಆಗ್ತಾ ಇದೆ ಜೊತೆಗೆ ದೊಡ್ಡ ಪ್ರಶ್ನೆ ಆಗಿರುವಂಥದ್ದು ಕೋಲಾರ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರಾ ಅಥವಾ ವರುಣಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರಾ ಅನ್ನುವಂತಹ ಗೊಂದಲ ಇದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಔದು ಲಕ್ಷ್ಮಿ ಈಗ ವಿಧಾನಸಭಾ ಚುನಾವಣೆ ಸಮೀಪಿಸ್ತಾ ಇರೋ ಒಂದು ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಅಭ್ಯರ್ಥಿಗಳ ಒಂದು ಪಟ್ಟಿಯನ್ನ ಅಂತಿಮಗೊಳಿಸುವ ನಿಟ್ಟಿನಲ್ಲಿ ಇದೀಗ ಕಾರ್ಯೋನ್ಮುಖವಾಗಿದೆ ಆ ಬಹುತೇಕ ಕ್ಷೇತ್ರಗಳಂದ್ರೆ ನೂರೈವತ್ತಕ್ಕೂ ಹೆಚ್ಚು ಕ್ಷೇತ್ರಗಳ ಅಭ್ಯರ್ಥಿಗಳ ಒಂದು ಪಟ್ಟಿ ಪ್ರಕಟ ಆಗಿದ್ದು ಇದರ ನಡುವೆಯೇ ಘಟಾನುಘಟಿ ನಾಯಕರನ್ನ ಗೆಲ್ಲಿಸಿ ಗೆಲ್ಲಿಸಿಕೊಳ್ಳಲೇಬೇಕಾದಂತಹ ಅನಿವಾರ್ಯತೆಗೆ ಕಾಂಗ್ರೆಸ್ ಪಕ್ಷ ಈಗ ಸಿಲುಕಿದೆ ಅದೇ ಒಂದು ಹಿನ್ನೆಲೆಯಲ್ಲಿ ಈಗ ಮಾಜಿ ಮುಖ್ಯಮಂತ್ರಿ ಮತ್ತು ವಿಧಾನಸಭೆಯ ಪ್ರತಿಪಕ್ಷದ ನಾಯಕರಾಗಿರುವಂತಹ ಸಿದ್ದರಾಮಯ್ಯವ್ರನ್ನ ಕೂಡ ಗೆಲ್ಲಿಸಿಕೊಳ್ಳೋದು ಕೂಡ ಕಾಂಗ್ರೆಸ್ಗೆ ಒಂದು ಪ್ರತಿಷ್ಠೆಯ ಪ್ರಶ್ನೆ ಹಾಗಾಗಿ ಸಿದ್ದರಾಮಯ್ಯವರು ಇದುವರೆಗೂ ಕೂಡ ಕೋಲಾರದಿಂದ ಸ್ಪರ್ಧೆ ಮಾಡ್ತೀನಿ ಅನ್ನೋ ಒಂದು ಇಂಗಿತವನ್ನು ವ್ಯಕ್ತಪಡಿಸಿದ್ರು ಅಲ್ಲಿಗೇನೆ ಮೇಲಿಂದ ಮೇಲೆ ಒಂದು ಪ್ರವಾಸಗಳನ್ನ ಮಾಡುವ ಮುಖಾಂತರ ಆ ಭಾಗದಲ್ಲಿ ಅವರ ಸ್ಪರ್ಧೆ ಖಚಿತ ಅನ್ನೋ ಒಂದು ಮಾತುಗಳು ಬರ್ತಾ ಇತ್ತು ಆಮೇಲೆ ನಡೆಸಿದಂತಹ ಬಹುತೇಕ ಸಮೀಕ್ಷೆಗಳಲ್ಲಿಯೂ ಕೂಡ ಸಿದ್ದರಾಮಯ್ಯವರು ಗೆಲ್ತಾರೆ ಅನ್ನೋ ಒಂದು ಮಾತುಗಳು ಆರಂಭದಲ್ಲಿ ಬರ್ತಾ ಇತ್ತು ಆದರೆ ನಂತರದ ದಿನಗಳಲ್ಲಿ ಬದಲಾದ ಒಂದು ರಾಜಕೀಯ ಒಂದು ಲೆಕ್ಕಾಚಾರದ ಪ್ರಕಾರ ಅಲ್ಲಿ ಸಿದ್ದರಾಮಯ್ಯವರು ಸ್ಪರ್ಧೆ ಮಾಡಿದ್ರೆ ಸೋಲುವ ಸಾಧ್ಯತೆ ಹೆಚ್ಚಿದೆ ಅನ್ನೋದು ಈಗ ಇತ್ತೀಚಿನ ಸರ್ವೆಗಳಲ್ಲಿ ತಿಳಿದು ಬಂದಿದೆ ಅಂತ ಹೇಳಲಾಗ್ತಾ ಯಾಕೆ ಅಂತಂದ್ರೆ ಅಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಜಾಸ್ತಿ ಇದೆ ಅದರ ಜೊತೆ ಜೊತೆಗೇನೆ ಮಾಜಿ ಕೇಂದ್ರ ಸಚಿವರಾಗಿರುವಂತಹ ಕೆ ಎಚ್ ಮುನಿಯಪ್ಪ ಮತ್ತು ಮಾಜಿ ಸಚಿವ ಕೆ ಆರ್ ರಮೇಶ್ ಕುಮಾರ್ ಬಣದ ನಡುವೆ ಸಾಕಷ್ಟು ಒಂದು ರೀತಿ ತಿಕ್ಕಾಟ ನಡೀತಾ ಇರುವ ಒಂದು ಹಿನ್ನೆಲೆಯಲ್ಲಿ ಅಲ್ಲಿ ಕೂಡ ಒಂದು ಕೆ ಎಚ್ ಮುನಿಯಪ್ಪ ಬಣ ಸಿದ್ದರಾಮಯ್ಯನವರ ವಿರುದ್ಧ ಕೆಲಸ ಮಾಡುವಂತ ಸಾಧ್ಯತೆಯೇ ಹೆಚ್ಚಾಗಿದೆ ಅನ್ನೋದು ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ ಅದೇ ಒಂದು ಹಿನ್ನೆಲೆಯಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಆ ಸಿದ್ದರಾಮಯ್ಯನವರು ಅಲ್ಲಿ ಸ್ಪರ್ಧೆ ಮಾಡೋದು ಬೇಡ ಅವರು ವರ್ಣದಿಂದ ಸ್ಪರ್ಧೆ ಮಾಡಿದ್ರೆ ಒಳಿತು ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದೆ ಇದೇ ಇದೇ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯವ್ರನ್ನ ಈಗ ಮತ್ತೆ ಒಂದು ಗೊಂದಲಕ್ಕೆ ಸಿಲುಕುವಂತೆ ಮಾಡಿದೆ ಅಂತಲೇ ಹೇಳ್ಬೋದು ಏಕೆಂದರೆ ವರುಣನ ತಮ್ಮ ಪುತ್ರನಿಗೆ ಬಿಟ್ಟುಕೊಟ್ಟು ಅವರು ಈಗಾಗಲೇ ಅಲ್ಲಿ ಕೋಲಾರದಿಂದ ಸ್ಪರ್ಧೆ ಮಾಡೋದಕ್ಕೆ ಅರ್ಣಿ ಆಗ್ತಾಯಿದ್ರು ಇನ್ನೇನು ಟಿಕೆಟ್ ಪ್ರಕಟ ಆಗುತ್ತೆ ಅನ್ನೋ ಹೊತ್ತಿನಲ್ಲಿ ಈ ರೀತಿಯ ಡೆವಲಪ್ಮೆಂಟ್ಗಳಾಗಿರೋ ಒಂದು ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯವರು ಕೂಡ ಸಾಕಷ್ಟು ಒಂದು ರೀತಿ ವಿಚಲಿತರಾಗಿದ್ದಾರೆ ಅಂತ ಹೇಳ್ಬೋದು ಆದರೂ ಕೂಡ ಸಿದ್ದರಾಮಯ್ಯವರು ಕೂಡ ಈಗಲೂ ಕೂಡ ಏನನ್ನು ಕೂಡ ಒಂದು ಮುಕ್ತವಾಗಿ ಹೇಳ್ತಾ ಇಲ್ಲ ಯಾಕಂದರೆ ಹೈಕಮಾಂಡ್ ಮಾತ್ರ ಈ ರೀತಿ ಹೇಳಿರೋ ಒಂದು ಹಿನ್ನೆಲೆಯಲ್ಲಿ ಈಗ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದು ಕೂಡ ನಾವು ಕಾಯ್ದು ನೋಡಬಹುದು ಈಗ ಮತ್ತೊಂದು ಮೂಲದ ಪ್ರಕಾರ ಸಿದ್ದರಾಮಯ್ಯನವರು ವರ್ಣ ಜೊತೆಗೆ ಕೋಲಾರ ಎರಡೂ ಕ್ಷೇತ್ರಗಳಿಂದ ಕೂಡ ಸ್ಪರ್ಧೆ ಮಾಡೋದಕ್ಕೂ ಕೂಡ ಒಂದು ಚಿಂತನೆಯನ್ನು ನಡೆಸ್ತಾ ಏಕೆಂದರೆ ಯಾಕಂದ್ರೆ ಕಳೆದ ಬಾರಿಯೂ ಕೂಡ ಚಾಮುಂಡೇಶ್ವರಿ ಮತ್ತೆ ಬಾದಾಮಿ ಎರಡೂ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ ಚಾಮುಂಡೇಶ್ವರಿಲಿ ಒಂದು ಹೀನಾಯವಾಗಿ ಸೋತರು ಕೂಡ ಬಾದಾಮಿಯಲ್ಲಿ ಒಂದು ಪ್ರಯಾಸಕರವಾದಂತಹ ಗೆಲುವನ್ನ ಸಾಧಿಸಿದ್ರು ಅದೇ ಒಂದು ಹಿನ್ನೆಲೆಯಲ್ಲಿ ಎರಡೂ ಕ್ಷೇತ್ರಗಳಿಂದ ಕೂಡ ಸ್ಪರ್ಧೆ ಮಾಡೋದಕ್ಕೆ ಸಿದ್ದರಾಮಯ್ಯವರು ಒಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದೇ ಒಂದು ಹಿನ್ನೆಲೆಯಲ್ಲಿ ಈಗ ಎ ಐ ಸಿ ಸಿ ಇದು ಕಾಂಗ್ರೆಸ್ ಪಕ್ಷದ ಅಧಿನಾಯಕ ರಾಹುಲ್ ಗಾಂಧಿ ಅವರು ಈಗ ರಾಜ್ಯಕ್ಕೆ ಭೇಟಿ ನೀಡ್ತಾ ಇದ್ದಾರೆ ನಾಳೆ ಆ ಒಂದು ಬೆಳಗಾವಿ ಒಂದು ಸಮಾವೇಶದ ಬಳಿಕ ಮತ್ತೆ ದೆಹಲಿಗೆ ತೆರಳಿ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆಯನ್ನು ಮಾಡಿ ಸಿದ್ದರಾಮಯ್ಯನವರು ಎರಡೂ ಕ್ಷೇತ್ರಗಳಿಂದ ಕೂಡ ಸ್ಪರ್ಧೆ ಮಾಡೋದಕ್ಕೆ ಅಲ್ಲಿ ಹೈಕಮಾಂಡ್ನ ಮನವೊಲಿಸುವಂಥ ಸಾಧ್ಯತೆ ಇದೆ ಅಂತ ಕೇಳಿ ಬರ್ತಾ ಇದೆ ಯಾಕೆ ಅಂತಂದರೆ ಈಗ ಸಿದ್ದರಾಮಯ್ಯವರು ಕೋಲಾರ ಭಾಗದ ಸ್ಪರ್ಧಿಸ್ತಾರೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇತ್ತಂತೆ ಆ ಭಾಗದಲ್ಲಿ ಸಾಕಷ್ಟು ಒಂದು ರೀತಿ ಸಂಚಲನ ಆಗಿತ್ತು ಕೋಲಾರದ ಜೊತೆಗೆ ಅಕ್ಕಪಕ್ಕದ ಜಿಲ್ಲೆಗಳಿಗೂ ಕೂ ಜಿಲ್ಲೆಗಳ ಮೇಲೂ ಕೂಡ ಸಿದ್ದರಾಮಯ್ಯವರ ಸ್ಪರ್ಧೆ ಪರಿಣಾಮ ಬೀರಿ ಆ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಸೀಟು ಗೆಲ್ಲುವ ಸಾಧ್ಯತೆ ಕಂಡು ಬರ್ತಾ ಇತ್ತು ಯಾಕೆಂತಂದರೆ ಕಳೆದ ಬಾರಿ ಆ ಭಾಗದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕೂಡ ಸಾಕಷ್ಟು ಒಂದು ಕ್ಷೇತ್ರಗಳನ್ನ ತಮ್ಮ ಬಗಲಿಗೆ ಯಶಸ್ವಿ ಯಶಸ್ವಿಯಾಗಿದ್ದು ಆ ಹಿನ್ನೆಲೆಯಲ್ಲಿ ಈ ಬಾರಿ ಬಿ ಜೆ ಪಿ ಜೆ ಡಿ ಎಸ್ನ ಮಣಿಸಿ ಆ ಭಾಗದಲ್ಲಿ ಕಾಂಗ್ರೆಸ್ ಹೆಚ್ಚಿನ ಸೀಟ್ ಗಳಿಸಬೇಕಾದ್ರೆ ಸಿದ್ದರಾಮಯ್ಯವರು ಆ ಭಾಗದಲ್ಲಿ ಸ್ಪರ್ಧಿಸಿದ್ರೆ ಅನುಕೂಲ ಆಗುತ್ತೆ ಅನ್ನೋ ಲೆಕ್ಕಾಚಾರ ನಡೆದಿತ್ತು ಆದರೆ ಹೈಕಮಾಂಡ್ ನ ಈಗ ನಿಲುವಿನಿಂದ ದಿಢೀರೀಗ ಅಲ್ಲಿನ ಲೆಕ್ಕಾಚಾರಗಳೇ ಬದಲಾಗ್ತಾ ಇದೆ ಅಲ್ಲಿ ಕೋಲಾರದಲ್ಲಿ ಕೂಡ ಕೆ ಶ್ರೀ ಗೌಡ ಕೂಡ ನಾನು ಸಿದ್ದರಾಮಯ್ಯ ಸ್ಪರ್ಧೆ ಮಾಡೋದಾದ್ರೆ ನಾನು ರಾಜಕೀಯ ನಿವೃತ್ತಿಯೇ ಘೋಷಣೆ ಮಾಡ್ತೀನಿ ಅನ್ನೋ ಒಂದು ಮಾತನ್ನ ಹೇಳಿರೋದು ಒಂದು ಹಿನ್ನೆಲೆಯಲ್ಲಿ ಆ ಭಾಗದ ನಾಯಕರಿಗೆ ಸಾಕಷ್ಟು ಒಂದು ರೀತಿ ತಳಮಳಕ್ಕೆ ಕಾರಣ ಆಗಿದೆ ಇನ್ನು ಸಿದ್ದರಾಮಯ್ಯವರು ವರ್ಣದಿಂದ ಕಣಕ್ಕಿಳಿತಾರೆ ಅಂತ ಒಂದು ಮಾತು ಕೇಳಬರ್ತಾ ಇದ್ದಂತೆ ಹೈಕಮಾಂಡ್ ಸೂಚನೆ ನೀಡ್ತಾ ಇದ್ದಂತೆ ಮೈಸೂರು ಭಾಗದಲ್ಲಿ ಸಾಕಷ್ಟು ಒಂದು ರೀತಿ ಕಾಂಗ್ರೆಸ್ ಪಕ್ಷದ ಉರಿಯ ಸಾಕಷ್ಟು ಒಂದು ರೀತಿ ಸಂತಸ ಮನೆ ಮಾಡಿದೆ ಅಂತ ಹೇಳ್ಬೋದು ಯಾಕಂದ್ರೆ ಸಿದ್ದರಾಮಯ್ಯ ಅವರು ಈ ಭಾಗದಲ್ಲಿ ಸ್ಪರ್ಧೆ ಮಾಡಿದ್ರೆ ಇಲ್ಲಿಗೂ ಕೂಡ ತಮ್ಮ ಸಮಯವನ್ನು ಹೆಚ್ಚಿನ ಸಮಯವನ್ನು ಇಲ್ಲಿಗೆ ವಿನಿಯೋಗಿಸ್ತಾರೆ ಆ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೂ ಕೂಡ ಇಲ್ಲಿ ಪೂರಕವಾಗುತ್ತೆ ಅಂತ ಏಕೆಂದರೆ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷರಾಗಿದ್ದಂಥ ಆರ್ ಧ್ರುವ ಇತ್ತೀಚೆಗೆ ನಿಧನರಾಗಿರುವ ಒಂದು ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಪಕ್ಷವನ್ನು ಸಂಘಟನೆ ಮಾಡುವಂಥ ದೊಡ್ಡ ಮಟ್ಟದ ನಾಯಕ ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಿಗ್ತಾ ಇಲ್ಲ ಅದೇ ಒಂದು ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಇಲ್ಲಿ ವರ್ಣದಲ್ಲಿ ಸ್ಪರ್ಧೆ ಮಾಡಿದ್ರೆ ಅವರು ಮೇಲಿಂದ ಮೇಲೆ ಮಧ್ಯೆ ತಮಗೆ ಬಿಡು ಬಿಡುವಿಲ್ಲದ ಪ್ರವಾಸದ ನಡುವೆಯೂ ಕೂಡ ವರುಣ ಕ್ಷೇತ್ರಕ್ಕೂ ಬಂದು ಹೋಗಿ ಮಾಡ್ತಾ ಇರ್ತಾರೆ ಅದು ಎಲ್ಲ ಒಂದು ಕಡೆ ಈ ಭಾಗದಲ್ಲೂ ಕೂಡ ಪರಿಣಾಮ ಬೀರಿ ಮೈಸೂರು ಮಂಡ್ಯ ಚಾಮರಾಜನಗರ ಹಾಸನ ಈ ಭಾಗದಲ್ಲಿ ಕೂಡ ಪಕ್ಷಕ್ಕೆ ಅದರಲ್ಲೂ ಮ ಪ್ರಮುಖವಾಗಿ ಅಹಿಂದ ಮತಗಳ ಕ್ರೋಢೀಕರಣಕ್ಕೆ ಇಲ್ಲಿ ಪೂರಕವಾಗಿ ಪರಿಣಮಿಸುತ್ತೆ ಅನ್ನೋ ಒಂದು ಲೆಕ್ಕಾಚಾರ ನಡೀತಾ ಇದ್ದು ಸಿದ್ದರಾಮಯ್ಯ ಇಲ್ಲೇ ಸ್ಪರ್ಧೆ ಮಾಡಿದ್ರೆ ಒಳಿತು ಅನ್ನೋದು ಮಾತುಗಳು ಕೇಳಬರ್ತಾ ಇದೆ ಆದರೆ ಸಿದ್ದರಾಮಯ್ಯ ಅವರ ಮತ ಎರಡೂ ಕ್ಷೇತ್ರಗಳು ಅಂದರೆ ಕೋಲಾರ ಮತ್ತು ವರಣ ಎರಡೂ ಕ್ಷೇತ್ರಗಳಿಂದ ಸ್ಪರ್ಧೆ ಮಾಡೋದಕ್ಕೆ ಒಲವನ್ನು ವ್ಯಕ್ತಪಡಿಸ್ತಾ ಇದ್ದು ಹೈಕಮಾಂಡ್ ಯಾವ ನಿಲುವನ್ನು ಮುಂದಿನ ದಿನಗಳಲ್ಲಿ ತಳೆಯುತ್ತೆ ಅನ್ನೋದನ್ನ ಕಾಯ್ದು ನೋಡಬೇಕಾಗುತ್ತೆ ಲಕ್ಷ್ಮಿ ಧನ್ಯವಾದ ರಂಗಸ್ವಾಮಿ ನಿಮ್ಮೆಲ್ಲ ಮಾಹಿತಿಗಾಗಿ